ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ಹರಿ ಓಂ. ವಜ್ರಕಲ್ಪಂ ತ್ರಿನಯನಂ ಸರ್ವಶತ್ರೂನಿಷೂಧನಂ ದ್ವಾತ್ರಿಂಶದಾಯುಧೋಪೇತಂ ಧ್ಯಾಯೇತ್ವಂ ಮನ್ಯುರೂಪಿಣಂ. ಯಸ್ಯ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಸ್ವೀಯಪದಾನ್ಯಾಪುಸ್ಸಾಲಕ್ಷ್ಮೀರ್ಮೇ ಪ್ರಸೀದತು. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ. ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ದುರ್ವಾದುಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸನಕಾದಿ ಸಮಾನ್ ಶಾಂತಾನ್ ಸದಾ ಸಚ್ಛಾಸ್ತ್ರ ಪಾಠಕಾನ್ ವಂದೇ ಸತ್ಯಾತ್ಮತೀರ್ಥಾರ್ಯಾನ್ ಸತ್ಪ್ರಮೋದಕರಾಬ್ಜಜಾನ್ ವಿದ್ಯಾಪೀಠ ವಿದಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಗೋಸ್ವಭಾವ ಇವ ಪುಂಸಾನ್ ಗುರುವನುಗ್ರಹ ಪಾತ್ರಕಾನ್ ಶಿಷ್ಯಾಯ ಸರ್ವಸ್ವದಾಯಕಾನ್ ವಂದೇ ವಿದ್ಯಾಗುರುಂ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ. ಮಂತ್ರಾಲಯ ಪ್ರಭುಗಳ ಪಟ್ಟಾಭಿಷೇಕದ ಮಹೋತ್ಸವದ ನಿಮಿತ್ತಕವಾಗಿ ದಾವಣಗೆರೆ ಮಹಾನಗರದಲ್ಲಿ
ಪರಮ ಪವಿತ್ರವಾದಂತಹ ಪ್ರಾತಸ್ಮರಣೀಯರು ಶಾಪಾನುಗ್ರಹ ಶಕ್ತರೂ ಆದಂತಹ ಮಂತ್ರಾಲಯ ಪ್ರಭುಗಳ ಪಟ್ಟಾಭಿಷೇಕ ಮಹೋತ್ಸವದಿಂದ ಪ್ರಾರಂಭ ಮಾಡಿಕೊಂಡು ರಾಯರ ವರ್ಧಂತಿಯವರೆಗೆ ನಡೀತಾ ಇರುವಂತಹ ಈ ಒಂದು ಅದ್ಭುತವಾದಂತಹ ರಾಘವೇಂದ್ರ ಸಪ್ತಾಹದ ಎರಡನೆಯ ದಿವಸ ರಾಯರ ಪಟ್ಟಾಭಿಷೇಕವಾದಂತಹ ಇವತ್ತಿನ ದಿವಸ ನನಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಆ ಇನ್ವಿಟೇಷನ್ದಲ್ಲಿ ನೋಡ್ತಾ ಇದ್ದೆ. ಒಬ್ಬೊಬ್ಬ ವಿದ್ವಾಂಸರಿಗೆ ಒಂದೊಂದು ವಿಷಯವನ್ನು ಕೊಟ್ಟಿದ್ದಾರೆ. ಆ ವಿಷಯದ ತಕ್ಕ ಹಾಗೆ ತಯಾರಿ ಮಾಡಿಕೊಂಡು ಆ ವಿಷಯ ಏನು ಹೇಳುತ್ತದೆ ಅದನ್ನು ನಿರೂಪಣೆ ಮಾಡಿದರೆ ಅವರ ಉಪನ್ಯಾಸ ಮುಕ್ತಾಯವಾಗ್ತದೆ. ಆದರೆ ನನಗೆ ಕೊಟ್ಟಿರುವಂತಹ ವಿಷಯ ಶ್ರೀ ಗುರುರಾಜರ ಮಹಿಮೆ ಅಂತನ್ನುವುದು, ಇದು ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಲ್ಲಿ ಮುಗಿಸಬೇಕು ಅಂತನ್ನುವುದೇ ದೊಡ್ಡ ಸಮಸ್ಯೆ. ಇದನ್ನು ಗುರುರಾಜರ ಮಹಿಮೆ ಅಂತನ್ನುವ ವಿಷಯವನ್ನು ನನಗೇನು ಕೊಟ್ಟಿದ್ದಾರೆ, ಇದನ್ನು ಹೇಳಿ ತಿಳಿದುಕೊಳ್ಳುವಂತಹ ವಿಷಯ ಅಲ್ಲ, ಇದನ್ನು ಅನುಭವಿಸಿ ತಿಳಿದುಕೊಳ್ಳುವಂತಹ ವಿಷಯ. ಗುರುರಾಜರ ಅನುಗ್ರಹ ಆಗದೇ ಇರುವಂತಹ ಯಾವುದಾದರೂ ವ್ಯಕ್ತಿ ಭೂಮಿಯಲ್ಲಿ ಇದ್ದಾನ, ನಮ್ಮ ಸಮಾಜದಲ್ಲಿ ಇದ್ದಾನ ಅಂತೇಳಂತಂದರೆ ಹುಡುಕಿದರೂ ಸಿಗೋದಿಲ್ಲ. ರಾಯರ ಅನ್ನವನ್ನು ತಿನ್ನದಿರುವವ, ರಾಯರ ಹೆಸರನ್ನು ತೆಗೆದುಕೊಳ್ಳದೇ ಇರುವವ ನಮ್ಮ ಸಮಾಜದಲ್ಲಿ ಹುಡುಕಿದರೂ ಸಿಗೋದಿಲ್ಲ. ಇಂತಹ ಮಹಾಮಹಿಮರಾದಂತಹ ಅಗಮ್ಯ ಮಹಿಮರಾದಂತಹ ರಾಯರ ಮಹಿಮೆಯನ್ನು ಸಪ್ತಾಹದ ಒಂದು ದಿವಸ, ಒಂದು ದಿವಸದ ಒಂದು ಸಾಯಂಕಾಲ, ಒಂದು ಸಾಯಂಕಾಲದ 45 ನಿಮಿಷದಲ್ಲಿ ಹೇಳು ಮುಗಿಸ್ತೇನೆ ಅಂತಂದರೆ ಬಹುಶಃ ನನ್ನಂತಹ ದಡ್ಡ ಇನ್ನೊಬ್ಬರು ಇರಲಿಕ್ಕಿಲ್ಲ. ಇದು ನಿರಂತರ ಪ್ರೊಸೆಸ್. ರಾಯರ ಮಹಿಮೆಯನ್ನು ತಿಳಿದುಕೊಳ್ಳೋದೇನದಲ್ಲ, ಎಲ್ಲಿ ನೋಡ್ತೀರಿ ಅಲ್ಲಿ ರಾಯರ ಮಹಿಮೆ ಕಾಣುತ್ತದೆ. ಮಂತ್ರಾಲಯದಿಂದ ರಾಯರು ಇಲ್ಲಿ ಬಂದಿದ್ದು ಅದು ರಾಯರ ಮಹಿಮೆ. ರಾಯರು ಇಲ್ಲಿ ಬಂದಿದ್ದಾರೆ ಅಂತ ನೀವೆಲ್ಲ ನಾವೆಲ್ಲ ಸೇರಿದ್ದು ಇದು ರಾಯರ ಮಹಿಮೆ. ಇಂತಹ ಉರಿ ಬಿಸಿಲಿನಲ್ಲಿಯೂ ದಾಹ ದಣಿವು ಅನ್ನದೇನೆ ನೀವು ಮೆರವಣಿಗೆಯಲ್ಲಿ ರಾಯರ ಜೊತೆಗೆ ಹೆಜ್ಜೆ ಹಾಕಿದ್ದು ಇದು ರಾಯರ ಮಹಿಮೆ. ಈ ಸಪ್ತಾಹದಲ್ಲಿ ಪಾಲ್ಗೊಂಡಿದ್ದಕ್ಕೆ ಏನೇನು ಒಳ್ಳೆಯದಾಗುತ್ತದೆ ಅಂತ ನೀವು ಬರೆದಿಡ್ತಿರಲ್ಲ, ಅದೂ ಕೂಡ ರಾಯರ ಮಹಿಮೆಯೇ. ರಾಯರ ಮಹಿಮೆ ಇಷ್ಟಕ್ಕೆ ಅಂತ ಸೀಮಿತ ಮಾಡಿ ನಿಗದಿ ಮಾಡಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಇವತ್ತಿನಿಂದ ಅಲ್ಲ, ನೂರಾರು ವರ್ಷಗಳಿಂದಲೂ ರಾಯರ ಮಹಿಮೆಯನ್ನು ಹೇಳಿ ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಯರ ಮಹಿಮೆ ಹೇಳಿದಷ್ಟು ಇನ್ನೂ ಬೆಳೀತಾನೇ ಇದೆ ಹೊರತಾಗಿ ರಾಯರ ಮಹಿಮೆ ಮುಗಿತಾನೇ ಇಲ್ಲ. ಅದಕ್ಕೆ ಅಪ್ಪಣ್ಣಾಚಾರ್ಯರು ಹೇಳಿದ್ದು ಅಗಮ್ಯ ಮಹಿಮಾಲೋಕೆ, ಅವರ ಮಹಿಮಾ ಇದು ಅಗಮ್ಯವಾದದ್ದು. ಇಟ್ ಈಸ್ ನಾಟ್ ಲಿಮಿಟೆಡ್, ಇಟ್ ಈಸ್ ಇನ್ಫಿನಿಟಿ. ನಮ್ಮಪ್ಪ ಇದ್ದಾಗ ರಾಯರ ಮಹಿಮೆ ಇತ್ತು, ನಮ್ಮ ಅಜ್ಜ ಇದ್ದಾಗ ರಾಯರ ಮಹಿಮೆ ಇತ್ತು, ಅವರಜ್ಜ ಇದ್ದಾಗ ರಾಯರ ಮಹಿಮೆ ಇತ್ತು, ನಾನು ಇದ್ದಾಗೂ ರಾಯರ ಮಹಿಮೆ ಇದೆ, ನಾಳೆ ನನ್ನ ಮಗ ಬಂದರೂ ರಾಯರ ಮಹಿಮೆ ಇರ್ತದೆ, ಅವನ ಮಗ ಬಂದರೂ ರಾಯರ ಮಹಿಮೆ ಇರ್ತದೆ, ಹಿಂಗೆ ನನ್ನ ವಂಶ ಎಷ್ಟು ಬೆಳೀತಾ ಹೋದರೂ ಕೂಡ ರಾಯರ ಮಹಿಮೆ ಬೆಳೀತಾ ಹೋಗ್ತದೆ ಹೊರತಾಗಿ ಅದು ಎಂದಿಗೂ ಕಡಿಮೆ ಆಗುವುದಿಲ್ಲ. ಇದು ರಾಯರ ಮಹಿಮೆ. ಜಗತ್ತಿನಲ್ಲಿ ನಾವು ನೋಡ್ತೇವೆ, ಯಾವುದಾದರೂ ಒಂದು ಸಂಸ್ಥಾನವನ್ನು ಕಟ್ಟಿದ್ರು ಅಂಥೇಳಂತಂದರೆ, ಅಥವಾ ಒಂದು ಪರಂಪರೆ ಪ್ರಾರಂಭವಾಗಿತ್ತು ಅಂಥೇಳಂತಂದರೆ,
ಸಂಸ್ಥಾಪಕ ಇರುವವರೆಗೆ ಆ ಸಂಸ್ಥಾನ ಇತ್ತು ಅಂತೇಳಂತಂದರೆ ಆ ಸಂಸ್ಥಾಪಕ ಅವನ ಶಕ್ತಿ ಅವನ ತಪಸ್ಸು ಅಷ್ಟು ಪ್ರಾಮಾಣಿಕವಾಗಿದ್ದಾನೆ ಅಂತ ಅರ್ಥ. ಅದು ನಾಲ್ಕೈದು ವರ್ಷಗಳವರೆಗೆ ನಡೀತು ಅಂತೇಳಂತಂದರೆ ಅವನ ಉದ್ದೇಶಗಳು ಸರಿಯಾಗಿ ಇದ್ದಾವೆ, ಪ್ರಾಮಾಣಿಕವಾಗಿ ಇದ್ದಾವೆ ಅಂತ ಅರ್ಥ. ಪರಮ ಪೂಜ್ಯ ಫಲಿಮಾರು ಮಠಾಧೀಶರಾದಂತಹ ಶ್ರೀ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಶ್ರದ್ಧಾಭಕ್ತಿಪೂರ್ವಕ ನಮಸ್ಕಾರವನ್ನು ಮಾಡ್ತಾ ನನ್ನ ವಿಷಯವನ್ನು ಶ್ರೀಪಾದಂಗಳವರ ಆಜ್ಞಾನುಸಾರವಾಗಿ ಮುಂದುವರೆಸ್ತೇನೆ. ಒಂದು ಸಂಸ್ಥೆ ಇದು ಗಟ್ಟಿಯಾಗಿ ನಡಿಬೇಕು, ಆ ಸಂಸ್ಥಾಪಕರ ಯೋಜನೆಗಳಿಗೆ ಅನುಗುಣವಾಗಿ ನಡಿಬೇಕು ಅಂಥೇಳಂತಂದರೆ ಅದರ ಹಿಂದೆ ವಿಶಿಷ್ಟವಾದಂತಹ ಒಂದು ತಪಸ್ಸು ಶಕ್ತಿ ಕೆಲಸ ಮಾಡುತ್ತದೆ. 10-20 ವರ್ಷಗಳಲ್ಲ, 100-200 ವರ್ಷಗಳಲ್ಲ, ಇವತ್ತಿನವರೆಗೂ ರಾಯರ ಅನುಗ್ರಹ, ರಾಯರ ಸ್ಮರಣೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂಥೇಳಂತಂದರೆ ಅದು ರಾಯರ ಮಹಿಮೆ, ಗುರುರಾಜರ ಮಹಿಮೆ. ಈ ಗುರುರಾಜರು, ಮಂತ್ರಾಲಯ ಪ್ರಭುಗಳು ತಮ್ಮ ಇವತ್ತು ಅವರ ಆಶ್ರಮವನ್ನು ತೆಗೆದುಕೊಂಡದ್ದು ಅಂದರೆ ರಾಯರು ರಾಯರಾದಂತಹ ದಿವಸ, ವೆಂಕಟನಾಥನಾಗಿ ರಾಯರಾದಂತಹ ದಿವಸ. ವೆಂಕಟನಾಥರಾಗಿದ್ದಾಗ ಬಾಲ್ಯದಿಂದಲೇ ಅವರ ಮಹಿಮೆಯನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಒಬ್ಬ ವ್ಯಕ್ತಿಯ, ಒಬ್ಬ ಗುರುಗಳ ಮಹಿಮೆಯನ್ನು ನೋಡಬೇಕು ಅಂಥೇಳಂತಂದರೆ ಎರಡು ರೀತಿಯ ಮಹಿಮೆಗಳನ್ನು ನಾವು ನೋಡಬೇಕು. ಜಗತ್ತಿನಲ್ಲಿ ಇವತ್ತಿಗೂ ಪ್ರಸಿದ್ಧರಾದಂತಹ ಗುರುಗಳು ಅಂತ ಯಾರಿದ್ದಾರೆ ಅವರ ಜೀವನವನ್ನು ನಾವು ನೋಡಿದಾಗ ಎರಡು ರೀತಿಯ ಮಹಿಮೆಗಳನ್ನು ನಾವು ಅವರಲ್ಲಿ ನೋಡಲಿಕ್ಕೆ ಸಿಗುತ್ತದೆ. ಒಂದು ಅವರ ಆಕೃತಿಯ ಮಹಿಮೆ, ಇನ್ನೊಂದು ಅವರ ಕೃತಿಗಳ ಮಹಿಮೆ. ಯಾವ ವ್ಯಕ್ತಿ ಕೇವಲ ಆಕೃತಿಯ ಮಹಿಮೆಗೆ ಒಳಗಾಗಿರ್ತಾನೋ ಅದು ಬಹಳ ದಿವಸ ನಡೆಯುವುದಿಲ್ಲ. ಆಕೃತಿಯ ಮಹಿಮೆಯನ್ನು ನೋಡಬೇಕು ಅಂತೇಳಂತಂದರೆ ನಾವು ನಮಗೆ ಬೇಕಾದಷ್ಟು ಜನರು ಸಿಗುತ್ತಾರೆ. ಆದರೆ ಕೃತಿ ಮತ್ತು ಆಕೃತಿ ಎರಡರ ಮಹಿಮೆ ಉಳ್ಳವರು ಏನಿದ್ದಾರೋ ಅವರು ಅನಂತ ಕಾಲದವರೆಗೆ ಉಳಿತಾರೆ. ಮಂತ್ರಾಲಯ ಪ್ರಭುಗಳು ಅವರ ವೃಂದಾವನ ದರ್ಶನ, ಅವರು ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿದ್ದರಿಂದ ವೃಂದಾವನ ದರ್ಶನ ಇದು ಆಕೃತಿಯ ಮಹಿಮೆ. ಆದರೆ ಅವರು ರಚನೆ ಮಾಡಿರುವಂತಹ ಪ್ರಾತಃ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯದ ಭಾವ ಸಂಗ್ರಹ ಇವು ಆ ಮಂತ್ರಾಲಯ ಗುರುಗಳ ಕೃತಿಯ ಮಹಿಮೆಯಾಗಿದೆ. ಹೀಗಾಗಿ ಇಷ್ಟು ದೀರ್ಘಕಾಲದವರೆಗೆ ಅವರ ಮಹಿಮೆ ಉಳಿಲಿಕ್ಕೆ ಕಾರಣ ಕೇವಲ ಆಕೃತಿ ಮಾತ್ರವಲ್ಲ, ಅವರ ಕೃತಿಗಳೂ ಕೂಡ ಕಾರಣವಾಗಿವೆ. ಇಂಗ್ಲೀಷಿನಲ್ಲಿ ಬಹಳ ಸುಂದರವಾದ ಒಂದು ಶಬ್ದವಿದೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ. ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತನ್ನುವ ಶಬ್ದ ಯಾವಾಗ ಬಳಕೆಗೆ ಬಂತೋ ಗೊತ್ತಿಲ್ಲ, ಆದರೆ ನಾವು ನೋಡ್ತಾ ಇರುವಾಗ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಗ್ರಂಥಗಳನ್ನು ರಚನೆ ಮಾಡಿ
ಜಗತ್ತಿಗೆ ಕೊಟ್ಟವರಲ್ಲಿ ಮೊಟ್ಟ ಮೊದಲಿಗರು ಶ್ರೀಮದ್ ಆಚಾರ್ಯರು, ಅವರ ನಂತರದಲ್ಲಿ ಕೊಟ್ಟವರು ಅಂತ ಹೇಳಂತಂದರೆ ಮಂತ್ರಾಲಯ ಪ್ರಭುಗಳೇ. ಲಕ್ಷ ಲಕ್ಷ ಶ್ಲೋಕಾತ್ಮಕವಾದಂತಹ ಮಹಾಭಾರತ ರಾಮಾಯಣಗಳನ್ನು ಅವರ ಅದ್ಭುತವಾದಂತಹ ಪಾಂಡಿತ್ಯದಿಂದ ಶ್ರೀಮದ್ ಆಚಾರ್ಯರು 32 ಅಧ್ಯಾಯಗಳಲ್ಲಿ ತಂದುಕೊಟ್ರು. ಯಾಕೆ ಅಂತಂದರೆ ಶ್ರೀಮದ್ ಆಚಾರ್ಯರು ಅವತಾರ ಮಾಡಿದಾಗ ಆಗ ಇರುವಂತಹ ಜನರ ವಿಚಾರವನ್ನು ತಿಳಿದು ಇಷ್ಟು ವಿಶಾಲವಾದಂತಹ ಮಹಾಭಾರತ, ವಿಶಾಲವಾದಂತಹ ರಾಮಾಯಣ ಇತ್ತು ಅಂತೇಳಂತಂದರೆ ಯಾರೂ ಹೋಗೋದೇ ಇಲ್ಲ ಅವರ ಅದರ ಹತ್ರ. ಅದಕ್ಕೆ ನಾವು ಜ್ಯೋತಿಷ್ಯಕ್ಕೆ ಅಂಥೇಳಿ ಕೆಲವು ಜನರ ಹತ್ರ ಹೋಗ್ತಿರ್ತೀವಿ. ಯಾರು ಕುಂಡಲಿ ನೋಡಿ ನೀನು 5 ವಾರ ಹನುಮಾನ್ ದೇವ್ರ ಗುಡಿಗೆ ಹೋಗಿ ಬಾ ಅಂತ ಹೇಳ್ತಾರೆ ಅಂಥವ್ರ ಹತ್ರ ಅಷ್ಟೇ ಹೋಗ್ತೀವಿ ನಾವು. ನೀನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ತ್ರಿಶವನ ಮಾಡಬೇಕು, ಉಪವಾಸ ಇರಬೇಕು, ಬೆಳಿಗ್ಗೆ 10 ಸಲ, ಮಧ್ಯಾಹ್ನ 10 ಸಲ, ಸಾಯಂಕಾಲ 10 ಸಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಏನಾದರೂ ಪರಿಹಾರ ಹೇಳಿದ್ವಿ ಅಂತಂದರೆ ಇವರು ಭಾಳ ಹೇಳ್ತಾರೆ ಇವ್ರ ಹತ್ರ ಹೋಗೋದೇ ಬೇಡ ಅಂತ ಮುಂದಿನ ಸಲ ನಮ್ಮ ಹತ್ರ ಬರೋದನ್ನೇ ಬಿಟ್ಬಿಡ್ತಾರೆ ಅವರು. ಈ ವಿಚಾರವನ್ನು ಶ್ರೀಮದ್ ಆಚಾರ್ಯರು ಮನಗಂಡು ಲಕ್ಷ ಶ್ಲೋಕಾತ್ಮಕವಾದಂತಹ ಮಹಾಭಾರತ ರಾಮಾಯಣಾದಿಗಳನ್ನು ಸ್ವಲ್ಪ ಸಂಕ್ಷೇಪ ಮಾಡಿ ಹೇಳಿದರೆ ಜನರು ಅದನ್ನು ಓದಬಹುದು ಅಂತ ತಿಳಿದು 32 ಅಧ್ಯಾಯದಲ್ಲಿ ಸಂಪೂರ್ಣ ರಾಮಾಯಣ ಮಹಾಭಾರತಗಳ ನಿರ್ಣಯವನ್ನು ಕೊಟ್ಟರು. ಅದು ಆಚಾರ್ಯರ ಕಾಲ. ನಾವು ಎಷ್ಟು ಅಯೋಗ್ಯರಿದ್ದೇವೆ ಅಂಥೇಳಂತಂದರೆ ಶ್ರೀಮದ್ ಆಚಾರ್ಯರು 32 ಅಧ್ಯಾಯಗಳಲ್ಲಿ ನಮಗೆ ರಾಮಾಯಣ ಮಹಾಭಾರತವನ್ನು ಕೊಟ್ಟರೆ ಇವತ್ತಿನ ದಿವಸ ಅದನ್ನು ಓದಲಿಕ್ಕೂ ನಾವು ತಯಾರಾಗದೇ ಇರುವಷ್ಟು ಅಯೋಗ್ಯರಾಗಿ ಹೋಗಿದ್ದೇವೆ. ರಾಯರ ಮಹಿಮೆ ಏನು, ರಾಯರ ಮಹಿಮೆ ಎಂಥದ್ದು ಅಂತೇಳಂತಂದರೆ ಒಬ್ಬ ವ್ಯಕ್ತಿ ತಪ್ಪು ದಾರಿಯಲ್ಲಿ ಹೊರಟ ಅಂತ ಅಂದ್ಕೊಳ್ಳಿ, ಅಡ್ಡದಾರಿ ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹೇಳ್ತಾರೆ. ಒಬ್ಬ ಮನುಷ್ಯ ಅಡ್ಡದಾರಿಗೆ ಹಿಡಿದ ಅಂತೇಳಂತಂದರೆ ಯಜಮಾನನಾದಂಥವನು ಅವನಿಗೆ ಬುದ್ಧಿ ಹೇಳ್ತಾನೆ, ತಿಳಿಸಿ ಹೇಳ್ತಾನೆ, ಬೇಡ ಆ ದಾರಿಗೆ ಹೋಗಬೇಡ, ಆ ದಾರಿಗೆ ಹೋಗಬೇಡ, ಅದು ನಿನಗೆ ಸರಿಯಲ್ಲ, ಅದಕ್ಕೊಂದು ಲಿಮಿಟ್ ಅಂತ ಇದೆ. ಎಷ್ಟಂತ ಅವನಿಗೆ ನಾನು ಬುದ್ಧಿ ಹೇಳಬೇಕು ಅದಕ್ಕೊಂದು ಲಿಮಿಟ್ ಅಂತ ಇದೆ. ಆ ಲಿಮಿಟ್ ದಾಟಿದ ಅಂತೇಳಂತಂದರೆ ನನ್ನಲ್ಲಿ ಎಷ್ಟೇ ಸಹನ ಶಕ್ತಿ ಇದ್ದರೂ ಹಾಳಾಗಿ ಹೋಗಲಿ ಬಿಡಪ್ಪ, ಅವನು ತಗೊಂಡು ಏನು ಮಾಡೋದು ಅಂತ ಎಷ್ಟೇ ಸಹನಶೀಲನಾದಂತಹ ಒಬ್ಬ ಯಜಮಾನ ಅನ್ನುವ ಸಾಧ್ಯತೆ ಇದೆ. ಆದರೆ ನಮ್ಮ ಮಂತ್ರಾಲಯ ಪ್ರಭುಗಳು ಮಾತ್ರ ಎಂದೆಂದಿಗೂ ಯಾರಿಗೂ ಈ ಮಾತನ್ನು ಹೇಳುವಂಥವರಲ್ಲ ಅವರು. ನೀ ಬೇಕಾದಷ್ಟು ಪಾಪಿಷ್ಠನಾಗಿರು, ಬೇಕಾದಷ್ಟು ತಪ್ಪು ಮಾಡಿರು, ನನ್ನ ಹತ್ರ ಬಂದು ನೀನು ಕೇಳಿದಿ ಅಂತೇಳಂತಂದರೆ ನೀ ಪಾಪ ಮಾಡಿ ಅದಕ್ಕೆ ನಿನಗೆ ನಾನು ಅನುಗ್ರಹ ಮಾಡುವುದಿಲ್ಲ ಅಂತನ್ನೋದಿಲ್ಲ ರಾಯರು. ನಿನಗೇನು ಬೇಕು, ಎಂಥದ್ದು ಬೇಕು, ಯಾವಾಗ ಬೇಕು ಅದನ್ನು ನಾನು ಕೊಡ್ತೀನಿ ಅಂತ ಹೇಳುವಂತಹ ಗುರುಗಳಲ್ಲಿ ಅಗ್ರ ಗಣ್ಯರು ಯಾರು ಅಂತೇಳಂತಂದರೆ ಅವರೇ ಮಂತ್ರಾಲಯ ಪ್ರಭುಗಳು. ಎಂದಿಗೂ ಅನ್ನೋದಿಲ್ಲರಿ ಅವರು, ನೀನಿಷ್ಟು ಪಾಪ ಮಾಡಿ ಹೀಗಾಗಿ ನೀ ನನ್ನ ಹತ್ರ ಬರಬೇಡ ಅಂತ ಎಂದರ ಅಂದದ್ದು ಕೇಳಿರೇನು ನೀವು? ರಾಯರ ಹತ್ರ ಇಂಥವ್ರು ಮಾತ್ರ ಹೋಗಬೇಕು ಅಂತ ಏನಾದರೂ ಅದ ಏನಲ್ಲಿ? ನೀವು ಯಾರೇ ಇರ್ರಿ, ಹೆಂಗೆ ಇರ್ರಿ, ಏನೇ ಇರ್ರಿ, ನನ್ನನ್ನು ನೆನೆರಿ, ನನ್ನ ಹತ್ರ ಬರ್ರಿ, ನಿಮ್ಮನ್ನು ಅನುಗ್ರಹ ಮಾಡುವ ಕೆಲಸ, ನಿಮ್ಮನ್ನು ಉದ್ಧಾರ ಮಾಡುವ ಕೆಲಸ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಇದು ಆಶ್ರಮ ತಗೊಂಡ ಮೇಲೆ ಬಂದಂಥದ್ದಲ್ರಿ, ಇದು ಹುಟ್ಟ ಬಂದದ್ದು ಅವರಿಗೆ. ಹೆಂಗೆ ಪ್ರಹ್ಲಾದರಾಜರ ಬಗ್ಗೆ ಹಿರಣ್ಯಕಶಿಪು ಹೇಳ್ತಾನೆ, ಎಲ್ಲಿಂದ ಕಲ್ತಾನೋ ಮಹಾರಾಯ ಇವನ್ನೆಲ್ಲ, ವಿಷ್ಣು ವೈಷ್ಣವರ ಭಕ್ತಿ ಮಾಡೋದನ್ನು ಎಲ್ಲಿಂದ ಕಲ್ತಾನೆ ಅಂತ ಹೇಳಿದಾಗ ಷಂಡಾಮರ್ಕರು ಹೇಳ್ತಾರಂತೆ,
ನಮತ್ಪ್ರಣೀತಂ ನ ಪರಪ್ರಣೀತಂ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ಅಂತ ಹೇಳ್ತಾರೆ. ಇದು ಸ್ವಾಭಾವಿಕವಾದ ಮತಿ. ಇದು ಯಾರು ಹೇಳಿಕೊಟ್ರೆ ಬರುವಂಥದ್ದಲ್ಲ. ಹೇಳಿಕೊಟ್ಟದ್ದು ಎಲ್ಲಿ ತನಕ ಇರ್ತದೆ ಅಂತೇಳಿ ಅಂತಂದರೆ, ನಮ್ಮ ಗುರುಗಳು ಹೇಳ್ತಿದ್ರು ಹೇಳಿಕೊಟ್ಟದ್ದು ಹೆಂಗೆ ಅಂತೇಳಿ ಅಂತಂದರೆ ಬಿಸಿನೀರಿದ್ದಂಗಂತೆ. ಎಲ್ಲಿ ತನಕ ಒಲಿ ಮೇಲೆ ಇರ್ತದೆ ಅಲ್ಲಿ ತನಕ ಅಷ್ಟೇ ಬಿಸಿ ಇರ್ತದೆ. ಒಲಿಯಿಂದ ಕೆಳಗೆ ಇಳಿದ ತಕ್ಷಣ ಅದು ತನ್ನ ಟೆಂಪ್ರೇಚರ್ ಕಡಿಮೆ ಮಾಡ್ಕೋತ ಬಂದು ಮತ್ತೆ ಆ ತಣ್ಣೀರು ತಣ್ಣೀರಾಗೇ ಉಳಿತದೆ. ಬಿಸಿ ಭಾಳ ತನಕ ಉಳಿಯುವುದಿಲ್ಲ. ಯಾಕೆ ಅಂತಂದ್ರೆ ಅದು ಹೇಳಿಕೊಟ್ಟಂಗೆ. ವೆಂಕಟನಾಥನಾಗಿ ಇರುವಾಗ ವೆಂಕಟನಾಥಾಚಾರ್ಯರು ಬಾಲ್ಯದಲ್ಲಿ ಯೌವನದಲ್ಲಿ ಅವರಲ್ಲಿರುವಂತಹ ದಯಾಗುಣ, ಕ್ಷಮಾಗುಣ, ಜನರ ಕಷ್ಟಗಳನ್ನು ನೋಡಿ ಮರಗುವಂತಹ ಮನಸ್ಸು, ಏನಾದರೂ ಬೇಕು ಅಂಥೇಳಂತಂದರೆ ಕೇಳಲಿಕ್ಕೆ ಮನಸ್ಸು ಬರದೇ ಇರುವಷ್ಟು ದಾಕ್ಷಿಣ್ಯ, ಇದು ಬೈ ಬರ್ತದ ರೀ ರಾಯರಿಗೆ. ಯಾವುದೋ ಎಲ್ಲೋ ಒಂದು ಕಡೆ ಪ್ರವಚನ ಕೇಳಿದ್ವಿ, ಪ್ರವಚನ ಆದಮೇಲೆ ನಾವು ಪ್ರಭಾವಿತರಾದ್ವಿ, ಆವಾಗಿನಿಂದ ಅವರು ಹಿಂಗಾದರು ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಬೈ ಬರ್ತಿದ್ದಾರೆ ಅವರು. ಬಹಳಷ್ಟು ಜನ ಉಪನ್ಯಾಸಕರ ಉಪನ್ಯಾಸಗಳಲ್ಲಿ ನೀವೆಲ್ಲರೂ ಕೇಳಿದ್ದೀರಿ, ರಾಯರು ಪೂರ್ವಾಶ್ರಮದಲ್ಲಿ ಇದ್ದಾಗ ವೆಂಕಟನಾಥರಾಗಿ ಇದ್ದಾಗ ಅಷ್ಟು ಕಷ್ಟಪಟ್ಟರು, ಇಷ್ಟು ಕಷ್ಟಪಟ್ಟರು, ಹಂಗೆ ತ್ರಾಸಾತು, ಹಿಂಗೆ ತ್ರಾಸಾತು, ಎಲ್ಲಾನು ಕೇಳಿದೆವು ನಾವು. ಇವತ್ತಿನ ದಿವಸದ ನಮಗೆ ಆಗುವಂತಹ ಅನುಭವ, ಇಷ್ಟು ಯಾಕೆ ಕಷ್ಟಪಡಬೇಕಾಗಿತ್ತು ವೆಂಕಟನಾಥ? ಇವತ್ತಿನ ದಿವಸ ನಮ್ಮಂತಹ ಪಂಡಿತರು ಏನಾದರೂ ಒಂದು ಕೆಲಸ ಆಗಬೇಕು ಅಂತೇಳಂತಂದರೆ, ನಾಲ್ಕು ಮಂದಿ ಗೃಹಸ್ಥರನ್ನು ಕೂಡಿಸ್ಕೊಳ್ತೇವೆ, ಪಾಠ ಹೇಳಿದ ಹಾಗೆ ಮಾಡ್ತೇವೆ, ನಮ್ಮ ಕೆಲಸಗಳು ಏನಾಗಬೇಕು ಅದನ್ನೆಲ್ಲವನ್ನು ಮಾಡಿಸ್ಕೊಳ್ತೇವೆ. ಅದನ್ನೆಲ್ಲ ಮಾಡ್ಕೊಳ್ತೇವೆ ನಾವು. ವೆಂಕಟನಾಥಾಚಾರ್ಯರು ಪೂರ್ವಾಶ್ರಮದಲ್ಲಿ ಅವರಿಗೇನು ಗೃಹಸ್ಥರು ಸಿಗುತ್ತಿರಲಿಲ್ವಾ ಪಾಠ ಹೇಳಲಿಕ್ಕೆ? ಅಥವಾ ಗೃಹಸ್ಥ ಸಿಕ್ಕರು ಪಾಠ ಹೇಳಲಿಕ್ಕೆ ವಿದ್ಯಾ ಇರಲಿಲ್ವಾ ಅವರಲ್ಲಿ? ಬೇಕಾದಷ್ಟು ಇತ್ತು. ಹರ್ಕೊಂಡು ತಿನ್ನುವಂತಹ ಬಡತನ, ಹೆಂಡತಿ ಮನೆಯೊಳಗೆ ಸಣ್ಣ ಮಗ, ಒಂದು ಬಾಯಿ ತೆಗೆದಿದ್ರು ಅಂತೇಳಂತಂದರೆ ಬೇಕಾದಷ್ಟು ಸಿಗುತ್ತಿತ್ತು. ಆದರೆ ಅವರ ಅನುಸಂಧಾನದ ಕ್ರಮ ಹೇಳ್ತಾರೆ, ಐಹಿಕವಾದದ್ದು ಯಾವುದೂ ನಾವು ದೇವರ ಮುಂದೆ ಕೇಳಬಾರದು. ನನ್ನ ಸಲುವಾಗಿ ಅಂತ ನಾನೇನೂ ಕೇಳೋದಿಲ್ಲ. ದೊಡ್ಡವರ ಮಹಿಮಾ ಹೆಂಗಿರ್ತದೆ ಅಂತೇಳಂತಂದರೆ, ಅವರಿಗೆ ತಕ್ಕ ಹಾಗೇ ಅವರ ಹೆಂಡತಿ ಸಿಕ್ಕಿದ್ಲು ರೀ. ಅದಕ್ಕೆ ಗರುಡ ಪುರಾಣ ಒಂದು ಮಾತು ಹೇಳ್ತದೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ನಮಗೆ ಅನ್ನಿಸ್ತಿರ್ತದೆ ಈಕಿನ್ನ ಮಾಡಿಕೊಂಡು ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಗಂಡಸರಿಗೆ ಅನ್ನಿಸ್ತಿರ್ತದೆ. ಏನೂ ಮಾಡಲಿಕ್ಕೆ ಬರೋದಿಲ್ಲ ಅವಾಗ. ಯಾಕಂತಂದರೆ ಯಾವುದೋ ಜನ್ಮದೊಳಗೆ ನಮ್ಮನ್ನು ಅವರು ಮಾಡಿಕೊಂಡು ಅವರು ಅನುಭವಿಸಿರ್ತಾರೆ, ಈ ಜನ್ಮದೊಳಗೆ ನಾವು ಅವ್ರನ್ನ ಮಾಡಿಕೊಂಡು ನಾವು ಅನುಭವಿಸ್ಬೇಕಾಗ್ತದೆ. ಹಿಂಗಾಗಿ ಋಣಾನುಬಂಧ ಅಂತನ್ನುವುದು ಯಾರಿಗೂ ಬಿಟ್ಟಿಲ್ಲ. ಇವ್ರು ಈಕಿನೇ ಹೆಂಡತಿಯಾಗಿ ಬರಬೇಕು, ಇವರೇ ಮಕ್ಕಳಾಗಿ ಬರಬೇಕು, ಆ ಮಕ್ಕಳು ಹಿಂಗೆ ಇರಬೇಕು ಅಂತನ್ನುವುದು ಎಲ್ಲ ಬರೆದಿಟ್ಟಿದ್ದದ. ವೆಂಕಟನಾಥರಿಗೆ ಅತ್ಯಂತ ಶ್ರೇಷ್ಠ ಕುಲದ ಹೆಣ್ಣನ್ನು ಕರ್ಕೊಂಡು ಬಂದು ವಿವಾಹ ಮಾಡಿದರು. ಅಕ್ಷರಶಃ ಆ ರಾಘವೇಂದ್ರ ವಿಜಯದಲ್ಲಿ ಕೇಳ್ತೇವೆ ನಾವು, ಗಂಡ ಹೆಂಡತಿ ಹೇಗೆ ಇರಬೇಕು ಅಂತನ್ನುವುದನ್ನು ವೆಂಕಟನಾಥಾಚಾರ್ಯರು ಹಾಗೂ ಸರಸ್ವತಿ ಬಾಯಿಯನ್ನು ನೋಡಿದಾಗ ನಮಗೆ ಕಲ್ಪನೆಗೆ ಬರ್ತದೆ. ಇದು ಭಾಗವತದಲ್ಲಿ ಕರ್ದಮ ದೇವಹೂತಿಯರ ದಾಂಪತ್ಯವನ್ನು ನೋಡಿದಾಗ ಏನು ಅನುಭವಕ್ಕೆ ಬರಬೇಕೋ ಆ ಅನುಭವ
ವೆಂಕಟನಾಥ ಮತ್ತು ಸರಸ್ವತಿ ಬಾಯಿಯರ ಜೀವನದಲ್ಲಿ ನಾವು ಅದನ್ನು ಕಾಣಲಿಕ್ಕೆ ಸಿಗುತ್ತದೆ. ಇವತ್ತಿನ ದಿವಸ ಬಹಳ ಆಶ್ಚರ್ಯ ಅನ್ನಿಸ್ತದೆ. ನಮ್ಮ ಹಿಂದೂ ಸಮಾಜ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ಮೊದಲು ಡೈವರ್ಸ್ ಅಂತನ್ನುವ ಕೇಸುಗಳು ಬೇರೆ ಸಮಾಜದಲ್ಲಿ ಅಷ್ಟೇ ಕಾಣಲಿಕ್ಕೆ ಸಿಗ್ತಿತ್ತಂತೆ, ಈಗ ನಮ್ಮ ಸಮಾಜದಲ್ಲಿಯೂ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನೂ ಆಶ್ಚರ್ಯದ ಸಂಗತಿ ಏನು ಅಂತೇಳಂತಂದರೆ, ಸಣ್ಣ ಸಣ್ಣ ವಿಷಯಕ್ಕೆ ಡೈವರ್ಸ್ ತನಕ ಬರ್ತಾರಂತ. ಇವತ್ತು ಒಬ್ರು ಯಾರೋ ಹೇಳ್ತಾ ಇದ್ರು, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರು, ಆಕೆ ಹೊರಗಿಂದ ಬಂದಲು ಶಕೆ ಆಗ್ಲಿಕ್ಕತ್ತದ, ಇವ ಮನೆ ಒಳಗೆ ವರ್ಕ್ ಫ್ರಮ್ ಹೋಮ್ ಮನೆ ಒಳಗೆ ಕೆಲಸ ಮಾಡ್ಕೋತ ಕೂತಿದ್ದ. ಆಕೆ ಹೊರಗಿಂದ ಬಂದ ಕೂಡಲೇ ಫ್ಯಾನ್ ಹಚ್ಚಿದ್ಲು. ಇವ ಅಂದ, ನಾ ಮನೆ ಒಳಗೆ ಕೂತೀನಿ, ನನಗೆ ಥಂಡೆ ಆಗ್ಲಿಕ್ಕತ್ತದ, ಫ್ಯಾನ್ ಹಚ್ಚಬೇಡ ಅಂತ. ಫ್ಯಾನಿನ ಬಟನ್ ಹಚ್ಚೋದು ಆರಿಸೋದಕ್ಕೆ ಕಾರಣದಿಂದಾಗಿ ಇವತ್ತು ಅವರಿಬ್ಬರು ಕೋರ್ಟಿಗೆ ಬಂದು ಕಟಕಟೆಯಲ್ಲಿ ಬಂದು ನಿಂತಿದ್ದಾರೆ. ಇವನ ಜೊತೆಗೆ ನನಗೆ ಲಗ್ನ ಮಾಡ್ಕೊಳ್ಳಿಕ್ಕೆ, ಸಂಬಂಧ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಇಂತಹ ಕಾಲದಲ್ಲಿ ನಾವು ಇದ್ದರೆ ನಮ್ಮ ಹಿರಿಯರು ಯಾವ ರೀತಿಯಾಗಿ ಆದರ್ಶಗಳನ್ನು ಜಗತ್ತಿಗೆ ಕೊಟ್ಟಿದ್ರು. ಸಂಡೇ ಒಂದು ದಿವಸ ಹೆಂಡತಿನ ಮಾಲಿಗೆ ಕರ್ಕೊಂಡು ಹೋಗಿಲ್ಲ ಅಂತನ್ನೋದಕ್ಕೆ ಡೈವರ್ಸ್ ಆಗಿದ್ದ ಕೇಸ್ಗಳವರಿ ಅಲ್ಲ. ಇವೆಲ್ಲ ನನಗಾಗಿದ್ದ ಅನುಭವ ಅಂತ ತಿಳ್ಕೊಬೇಡ್ರಿ. ಯಾಕಂತಂದರೆ ವೈದಿಕ ಬ್ರಾಹ್ಮಣರದ್ದು ಲಗ್ನ ಆಗೋದೇ ಕಷ್ಟ. ವೈದಿಕ ಬ್ರಾಹ್ಮಣರಿಗೆ ಲಗ್ನ ಆಗ್ಯದ ಅಂತೇಳಂತಂದ್ರೆ ಮತ್ತು ಮಾಡ್ಕೊಂಡಕ್ಕಿಗೆ ಫಿಕ್ಸೇ ಇರ್ತಾಳೆ. ಯಾಕಂತಂದ್ರೆ ಇಂಥವ್ರನ್ನ ಮಾಡ್ಕೊಂಡ್ರಿ, ಇವರೇನು ಮಾಲಿಗೆಲ್ಲ ಕರ್ಕೊಂಡು ಹೋಗೋರಲ್ಲಿ ಇವರು ವೈದಿಕ ಬ್ರಾಹ್ಮಣನ ಮಾಡಿಕೊಂಡ್ರು ಅಂತಂದ್ರೆ ಮೂರು ಕಟ್ಟಿ ಫಿಕ್ಸ್ ಅಂತ್ರಿ. ಒಂದು ದೇವ್ರ ಕಟ್ಟಿ, ಭಾವಿ ಕಟ್ಟಿ, ತುಳಸಿ ಕಟ್ಟಿ. ಈ ಮೂರು ಕಟ್ಟಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕರ್ಕೊಂಡು ಹೋಗೋದೇ ಇಲ್ಲ. ಹೀಗಾಗಿ ನಮಗವು ಅನುಭವಕ್ಕೆ ಬರುವುದಿಲ್ಲ. ಸರಸ್ವತಿ ಬಾಯಿ ರಾಯರನ್ನು ವಿವಾಹ, ವೆಂಕಟನಾಥರನ್ನು ವಿವಾಹ ಮಾಡಿಕೊಂಡಾಗ, ನಾನು ಲಗ್ನ ಮಾಡಿಕೊಂಡು ಬಂದೀನಿ ಅಂತಂದ ಮೇಲೆ ಇವರು ಹೆಂಗಿರ್ತಾರೋ ಹಂಗೆ ನಾನು ಇರ್ತೀನಿ. ಇದನ್ನು ತವರು ಮನೆಯವರು ಕಳಿಸಿ ಕಲಿಸಿದ್ದರು. ಇವತ್ತಿನ ದುರ್ದೈವ ಏನು ಅಂತಂದರೆ, ವಿವಾಹದ ಪ್ರಸಂಗದಲ್ಲಿ ಇವು ಎಲ್ಲವೂ ಬ್ರಾಹ್ಮಣರು ಮಾಡುವ ಉಪದೇಶದಲ್ಲಿ ಹೇಳುವ ಮಂತ್ರದಲ್ಲಿ ಇವು ಎಲ್ಲವೂ ಇವೆ. ನನಗೆ ಸಂಸ್ಕೃತ ಬರುವುದಿಲ್ಲ ಅಂದರೆ ಹುಡುಗಗೆ ಸಂಸ್ಕೃತ ಬರುವುದಿಲ್ಲ, ಹುಡುಗಿಗೆ ಸಂಸ್ಕೃತ ಬರೋದಿಲ್ಲ. ಪುರೋಹಿತ ತನ್ನ ಪೌರೋಹಿತ್ಯಕ್ಕೆ ಹೊಟ್ಟೆ ತುಂಬಲಿಕ್ಕೆ ಅಂತ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಅವನು ಮಂತ್ರಾರ್ಥದ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಉಪದೇಶ ಮಾಡಬೇಕು ಅಂತಂದರೆ, ಉಪದೇಶ ಮಾಡಬೇಕು ಅಂತ ತಿಳ್ಕೊಂಡು ಪುರೋಹಿತ ಇದ್ದರೂ ಇಲ್ಲಿ ಮುಂದೆ ಕೂತಾರಲ್ಲ ಇವರು ಕಾಡ್ತಿರ್ತಾರೆ ನಮಗೆ. ಈ ಫೋಟೋಗ್ರಾಫರ್ಸ್ ಲಘು ಮುಗಿಸ್ರಿ, ಸೈಡಿಗೆ ಬರ್ರಿ, ತಲೆ ತೆಗೀರಿ. ಅದಕ್ಕಿಂತ ಹೆಚ್ಚು ಯಜಮಾನರೇ ಹೇಳ್ತಾರೆ, ಆಚಾರ್ಯ ಲಘು ಮುಗಿಸ್ಬೇಕು, ಲಘು ಮುಗಿಸ್ಬೇಕು. ಎಂತಹ ಮಹತ್ವದ ಸಂಸ್ಕಾರ, ಎಂತಹ ಮಹತ್ವದ ಉಪದೇಶಗಳಲ್ಲಿ. ಆ ಉಪದೇಶಗಳು ಒಂದು ವೇಳೆ ಏನಾದರೂ ಕನ್ನಡದಲ್ಲಿ ಆ ಹುಡುಗಿ ಹುಡುಗ ತಗೊಂಡಿದ್ರು ಅಂತಂದರೆ, ಇವತ್ತಿನ ದಿವಸ ಎಲ್ಲರೂ ವೆಂಕಟನಾಥನ ಪತ್ನಿಯರೇ ಆಗ್ತಿದ್ರು, ಎಲ್ಲರೂ ವೆಂಕಟನಾಥರೇ ಆಗ್ತಿದ್ರು, ಎಲ್ಲರೂ ಕರ್ದಮರು ದೇವಹೂತಿಗಳೇ ಆಗ್ತಿದ್ರು. ಎಷ್ಟು ಅದ್ಭುತವಾದ ಉಪದೇಶ ಅಲ್ಲಿ. ಸಮ್ರಾಗ್ನಿ ಶ್ವಶೂರೇ ಭವ, ಸಮ್ರಾಗ್ನಿ ಶ್ವಶ್ರಾಂಭವ, ನನಾಂದರಿ ಸಮ್ರಾಗ್ನಿ ಸಮ್ರಾಗ್ನಿ ಅದಿದೇವೃಷು. ಬ್ರಾಹ್ಮಣರ ಮಂತ್ರದಲ್ಲಿ ಹೇಳ್ತಾರೆ, ಹೇ ಹುಡುಗಿಯೇ, ನೀನು ನಿನ್ನ ಗಂಡನ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದೀಯಲ್ಲ, ಹೇಗೆ ಪ್ರವೇಶ ಮಾಡಬೇಕು? ವೇದ ಏನು ಅಪೇಕ್ಷೆ ಪಡ್ತದೆ ಗೊತ್ತೇನ್ರಿ? ಒಂದು ಹುಡುಗಿ ಕನ್ಯಾ ಹುಡುಗನ ಮನೆಯನ್ನು ಪ್ರವೇಶ ಮಾಡಬೇಕಾದಾಗ ರಣರಂಗವನ್ನು ಪ್ರವೇಶಿಸುವ ಒಬ್ಬ ಸೈನಿಕನ ಹಾಗೆ ಒಬ್ಬ ಹುಡುಗಿ ಗಂಡನ ಮನೆಯನ್ನು ಪ್ರವೇಶ ಮಾಡಬೇಕಂತೆ. ಭಾಳ ಚಲೋ ಆತ್ರಿ ಆಚಾರ್ಯ ನೀವು ಹೇಳಿದ್ದು. ಇದನ್ನು ಯಾರೂ ಹೇಳಿದ್ದಿಲ್ಲ, ನಾವು ಹಂಗೂ ರಣರಂಗ ಮಾಡೇ ಇರ್ತಿದ್ವಿ. ಈಗ ನಮಗೊಂದು ಪ್ರಮಾಣ ಸಿಕ್ತು, ರವಿ ಆಚಾರ್ಯ ಹೇಳ್ಯಾರ ಪುರಾಣದಾಗ ವೇದದಾಗ ಬಂದದಂತ, ರಣರಂಗ ಮಾಡ್ತೀವಿ. ಅಲ್ಲಿ ಅಭಿಪ್ರಾಯ ಏನು ಗೊತ್ತಾ, ವೇದದ ಅಭಿಪ್ರಾಯ ಉದ್ದೇಶ ಏನು ಗೊತ್ತಾ,
ರಣರಂಗವನ್ನು ಪ್ರವೇಶ ಮಾಡಿದಂತಹ ಸೈನಿಕನಿಗೆ ಎರಡೇ ದಾರಿ. ಒಂದು, ಕಡೀ ತನಕ ಅಲ್ಲೇ ಇದ್ದು ಗೆದ್ದು ಬರೋದು, ಇಲ್ಲ ಅಲ್ಲೇ ವೀರಮರಣವನ್ನು ಹೊಂದೋದು. ನಾನು ಹೊಳ್ಳಿ ಹೋದೆ ಅಂತಂದರೆ ನನ್ನ ರಾಜ ಕರ್ಕೊಳ್ತಾನೆ ಅಂತ ಶತ್ರುಗಳಿಗೆ ಬೆನ್ನು ಮಾಡಿ ಬರುವುದಲ್ಲ, ಎಲ್ಲೇ ಹೇಗೆ ಪರಿಸ್ಥಿತಿ ಇದ್ದರೂ ಅದನ್ನು ಅನುಸರಿಸಿಕೊಂಡು ನಡಿಬೇಕು. ಸರಸ್ವತಿ ಒಂದು ದಿವಸ ರಾಯರಿಗೆ, ಇವತ್ತಿನ ದಿವಸ ಬೆಣ್ಣೆ ತಗೊಂಡು ಬರ್ರಿ, ತುಪ್ಪ ತಗೊಂಡು ಬರ್ರಿ ಅನ್ನಲಿಲ್ಲಂತ್ರಿ. ಮನೆ ಒಳಗೆ ಏನಿರ್ತದೆ ಅದಕ್ಕೆ ಅನುಕೂಲಕರವಾಗಿಯೇ ತನ್ನ ಜೀವನವನ್ನು ನಡೆಸಬೇಕು ಅಂತನ್ನುವುದನ್ನು ಕಲ್ತಿದ್ಲು, ಕಲ್ತಿದ್ದನ್ನು ಅನುಷ್ಠಾನ ಮಾಡ್ತಿದ್ಲು. ಅದನ್ನೆಲ್ಲ ನೀವು ಕೇಳಿರಿ, ಪ್ರಸಿದ್ಧವಾದ ಶ್ಲೋಕ ಇದೆ, ತೈಲಾಭ್ಯಂಗಂ ವತ್ಸರಸ್ಯೇಕವಾರಂ, ವರ್ಷಕ್ಕೊಂದು ಸಲ ಎಣ್ಣೆ ಮಾರಿ ನೋಡ್ಲಿಕ್ಕೆ ಸಿಗ್ತಿತ್ತಂತ. ಅದಕ್ಕೆ ಅಲ್ಲೇ ವಿಜಯದಲ್ಲಿ ಹೇಳ್ತಾರೆ, ಎಣ್ಣೆ ಮಾರಿ ನೋಡೋದೇ ವರ್ಷಕ್ಕೆ ಒಂದು ಸಲ ದೀಪಾವಳಿಗೆ ಯುಗಾದಿಗೆ ಅಂತ ಇದ್ದಾಗ ತುಪ್ಪದ ಮಾರಿ ಎಲ್ಲಿ ನೋಡಲಿಕ್ಕಾಗ್ತಿತ್ತು. ಇವತ್ತಿನ ದಿವಸ ರಾಯರ ಹೆಸರನ್ನು ನಾವು ತಗೊಂಡಿವಲ್ಲ, ಎಷ್ಟು ಜನರಿಗೆ ನಮಗೆ ಗುರಾಚಾರ್ಯ ಹೇಳ್ತಾ ಇದ್ರು, ಇಲ್ಲಿ ಯಾರು ಬರ್ತಾರೆ ನೋಡ್ರಿ, ಯಾರು ಯಾವ ಕಾರಣಕ್ಕೂ ಮನೆಗೆ ಹೋಗೋಂಗಿಲ್ಲ ಅಂತ ಹೇಳ್ತಿದ್ರು. ಬೆಳಿಗ್ಗೆ ಟೀ, ಏಕಾಕ್ಷರಿ, ದ್ವ್ಯಾಕ್ಷರಿ ವ್ಯವಸ್ಥೆ ಇಲ್ಲೇ, ಟಿಫಿನದ ವ್ಯವಸ್ಥೆ ಇಲ್ಲೇ, ಮಧ್ಯಾಹ್ನದ ಊಟ, ಸಾಯಂಕಾಲದ ಸ್ನ್ಯಾಕ್ಸು, ರಾತ್ರಿ ಊಟ. ರಾಯರು ಎಲ್ಲಿ ಇರ್ತಾರೆ ಅಲ್ಲಿ ಈ ವೈಭವ ಅಂತನ್ನುವುದು ಕಟ್ಟಿಟ್ಟು ಬುತ್ತಿ. ಯಾರು ಎಲ್ಲೂ ಹೋಗೋ ಕಾರಣ ಇಲ್ಲೇ ಇಲ್ಲ, ರಾಯರನ್ನು ಆಶ್ರಯಿಸಿದ್ರೆ ಸಾಕು. ಶ್ರೀರಾಘವೇಂದ್ರ ಸಕಲ ಪ್ರದಾತ, ಏನು ಬೇಕೆಲ್ಲ ಕೊಡ್ತಾರೆ. ಒಂದು ದಿವಸ ಊಟಕ್ಕೆ, ಎಷ್ಟೋ ದಿವಸ ಊಟನೇ ಸಿಗುತ್ತಿರಲಿಲ್ಲ, ಪಂಚಾಂಗದೊಳಗೆ ಎರಡು ಏಕಾದಶಿ ಹಾಕಿರ್ತಾರೆ, ಆದರೆ ರಾಯರು ವೆಂಕಟನಾಥನ ಪಂಚಾಂಗ ಒಂದು ಬೇರೆ ಇತ್ತಂತೆ. ಅದರೊಳಗೆ ವಿಷ್ಣು ಪಂಚಕದೊಳಗೆ ಮ್ಯಾಕ್ಸಿಮಮ್ ಐದು ತಿಂಗಳಿಗೆ ಐದು ಉಪವಾಸ, ಭೀಷ್ಮ ಪಂಚಕ ಕಂಟಿನ್ಯೂ ಐದು ಉಪವಾಸ, ಇವರು ವೆಂಕಟನಾಥರ ಪಂಚಾಂಗದೊಳಗೆ ಹನ್ನೆರಡು ತಿಂಗಳು ಎಂಟು ಹತ್ತು ಉಪವಾಸಗಳಾಗುತ್ತಿದ್ವಂತೆ. ಹೊಟ್ಟೆ ತುಂಬ ಊಟ ಸಿಕ್ತಿತ್ತು, ಸಿಕ್ತಿಲ್ಲ ಇಲ್ಲ ಅಂತಂದ್ರೆ ಇಲ್ಲ. ಬಟ್ಟಿ ಇವತ್ತಿನ ದಿವಸ ರಾಯರ ಹೆಸರು ಹೇಳಿದ್ವಿ ಅಂತೇಳಿ ಅಂತಂದರೆ ಜರ್ತಾರಿ ಮಡಿ ಉಟ್ಕೊಂಡು ಬರ್ತೇವೆ ನಾವು. ರಾಯರ ಹೆಸರು ತಗೊಂಡ್ವಿ ಅಂತೇಳಿ ಅಂತಂದರೆ ಎಷ್ಟು ಅಪೇಕ್ಷಾ ಇರ್ತದೆ, ಅದಕ್ಕಿಂತ ಹೆಚ್ಚಿಂದ ಸಿಗುತ್ತದೆ ನಮಗೆ. ಒಂದು ದಿವಸ ರಾಯರು ಮನೆ ಒಳಗೆ, ವೆಂಕಟನಾಥರು ಮನೆ ಒಳಗೆ ಅಡಿಗೆ ಏನೋ ಆಯಿತು, ಊಟಕ್ಕೆ ಎಲೆ ಇದ್ದಿದ್ದಿಲ್ಲ, ಇಷ್ಟು ಬಡತನ. ಊಟಕ್ಕೆ ಎಲೆ ಇಲ್ಲ ಅಂತೇಳಿ ಅಂತಂದರೆ ಆ ಸರಸ್ವತಿ ಬಾಯಿ ಹೇಳ್ತಾಳಂತೆ, ಅದನ್ನು ಹೆಂಗೆ ಪಾಸಿಟಿವ್ ಆಗಿ ತಗೊಳ್ತಿದ್ರು ನೋಡ್ರಿ, ದೇವರು ಅನುಗ್ರಹ ನೋಡ್ರಿ ನಮ್ಮ ಮೇಲೆ ಎಷ್ಟದೆ. ಈ ಹೆಣ್ಮಕ್ಕಳು ಕೆಲವು ಜನ ಚಾತುರ್ಮಾಸ್ಯದಲ್ಲಿ ನೆಲದ ಮೇಲೆ ಊಟ ಮಾಡೋ ವ್ರತ ಹಿಡಿದಿರ್ತಾರೆ. ಅದಕ್ಕೆ ಸರಸ್ವತಿ ವೆಂಕಟನಾಥರಿಗೆ ಹೇಳಿದ್ರಂತೆ, ದೇವರು ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾನೆ ಅಂತಂದರೆ ಚಾತುರ್ಮಾಸ್ಯದಲ್ಲಿ ಮಾತ್ರ ಮಾಡುವುದು ಬೇಡ, ಇಡೀ ವರ್ಷ ಈ ವ್ರತವನ್ನು ಮಾಡಿ ವಿಷ್ಣು ಪ್ರೀತಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ದೇವರ ಸಂಕಲ್ಪ ಇದೆ, ಅದಕ್ಕೆ ನಮಗೆ ಎಲೆಯನ್ನು ಕೊಟ್ಟಿಲ್ಲ, ಬರ್ರಿ ಅಂತ ಅವಳು ನೆಲ ಸ್ವಚ್ಛ ಮಾಡಿದ್ಲಂತೆ. ಅಲ್ಲಿ ಮೊದಲು ವೆಂಕಟನಾಥರು ಊಟ ಮಾಡಿದ ಮೇಲೆ ನಂತರ ಸರಸ್ವತಿ ಬಾಯಿ ಊಟ ಮಾಡಿದ್ಲಂತ್ರಿ. ಇದ್ರೆ ಇಂಥ ಹೆಂಡತಿ ಇರ್ಬೇಕ್ರಿ. ಇಷ್ಟೆಲ್ಲ ಧೈರ್ಯ ತುಂಬಿದಂತಹ ಸರಸ್ವತಿ ಅದ್ಭುತವಾದಂತಹ ಪಾಂಡಿತ್ಯ ಇದೆ. ಸುಧೀಂದ್ರತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಅನೇಕ ವ್ಯಾಕರಣ ಭಾಷ್ಯ ಮೊದಲಾದಂತಹ ವಿಚಾರಗಳನ್ನು ಸುಧೀಂದ್ರತೀರ್ಥ ಶ್ರೀಪಾದಂಗಳವರಿಗೆ ಗೊತ್ತಾದ ತಕ್ಷಣ ಅವರು ನಿರ್ಣಯ ಮಾಡ್ತಾರೆ, ದೇವರ ಪ್ರೇರಣೆಯೂ ಆಗ್ತದೆ. ನನ್ನ ಮುಂದಿನ ಅಧಿಕಾರಿ, ಉತ್ತರಾಧಿಕಾರಿ ವೆಂಕಟನಾಥರೇ ಆಗಬೇಕು, ಈ ವಿಷಯ ಅವರು ಡಿಸೈಡ್ ಮಾಡಿದರು. ವೆಂಕಟನಾಥರಿಗೆ ಗೊತ್ತಾಗಬೇಕಲ್ಲ, ಅವರ ಬಹಳ ಸುಂದರವಾಗಿ ಹೇಳ್ತಾರಲ್ಲಿ, ಅವರ ಸ್ವಪ್ನದಲ್ಲಿ ಸಾಕ್ಷಾತ್ ವಿದ್ಯಾಭಿಮಾನಿ ಸರಸ್ವತೀ ದೇವಿ ಹೋಗಿ ಹೇಳ್ತಾಳೆ, ಉತ್ತಮವಾದಂತಹ ಸೌಂದರ್ಯ ಅದ್ಭುತವಾದಂತಹ ಅಲಂಕಾರವನ್ನು ಮಾಡಿಕೊಂಡು ಬಂದಾಗ
ವೆಂಕಟನಾಥರು ಕೇಳ್ತಾರಂತೆ, ಯಾರು ನೀನು, ಇಲ್ಯಾಕೆ ಬಂದಿ ಅಂತ. ಇಲ್ಲ, ನಾನು ವ್ಯಾಸಪುತ್ರಿ, ವೇದವ್ಯಾಸದೇವರ ಮಗಳು, ನನ್ನ ಕಡೆ ಏನು ಕೆಲಸದ, ಅನನ್ಯಗತಿಗಳಾಗಿ ನಿಮ್ಮ ಹತ್ರ ಬಂದಿದ್ದೇನೆ ನಾನು ಅಂತ ವೆಂಕಟನಾಥರಿಗೆ ಹೇಳ್ತಾರಂತೆ. ವ್ಯಾಸರು ನನ್ನನ್ನು ಹುಟ್ಟಿಸಿದರು, ಸೂತ್ರಗಳನ್ನು ರಚನೆ ಮಾಡಿದ್ದರಿಂದ ನಾನು ಹುಟ್ಟಿದೆ. ಆಮೇಲೆ ಸ್ವಲ್ಪ ದಿವಸ ನನ್ನನ್ನು ಶ್ರೀಮದ್ ಆಚಾರ್ಯರು ಆಡಿಸಿ ಅನುವ್ಯಾಖ್ಯಾನವನ್ನು ಮಾಡಿ ನನ್ನನ್ನು ಬೆಳೆಸಿದರು. ಯಾವಾಗ ಜೈತೀರ್ಥರು ಬಂದು ಆ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನವಾದಂತಹ ಶ್ರೀಮನ್ ನ್ಯಾಯ ಸುಧಾ ಮಾಡಿದ್ರಲ್ಲ, ಮೈಕೈ ತುಂಬಿಕೊಂಡು ದಷ್ಟು ಪುಷ್ಟ ಆದೆ ನಾನು. ಕನ್ಯಾ ವಯಸ್ಸಿಗೆ ಬಂದ್ಲು ಅಂತೇಳಂತಂದರೆ ಲಗ್ನ ಆಗಬೇಕಲ್ಲ, ಅದಕ್ಕೆ ನನಗೂ ಯಾರಾದರೂ ಲಗ್ನ ಮಾಡ್ಕೊಳ್ತಾರೇನೋ ಅಂತ ನೋಡಿದೆ. ಆವಾಗ ವ್ಯಾಸರಾಜ ಗುರು ಸಾರ್ವಭೌಮರು ನನ್ನ ಲಗ್ನ ಮಾಡಿಸಿದರು. ಲಗ್ನದೊಳಗೆ ಮಾಂಗಲ್ಯಕ್ಕೆ 3 ಗಂಟೆ ಹಾಕಬೇಕಾದಿಲ್ರಿ, 3 ಗಂಟೆ ಹಾಕ್ತಾರೆ ಇಲ್ಲೋ ಮಾಂಗಲ್ಯದೊಳಗೆ. ಹಂಗೆ ವ್ಯಾಸತ್ರಯಗಳನ್ನು ರಚನೆ ಮಾಡೋಣದರಿಂದ 3 ಗಂಟು ತರ್ಕತಾಂಡವ ಚಂದ್ರಿಕಾ ನ್ಯಾಯಾಮೃತ ಅಂತನ್ನುವ 3 ಗಂಟೆಗಳನ್ನು ಹಾಕಿ ನನಗೆ ಲಗ್ನ ಮಾಡಿದರು. ಆಮೇಲೆ ನನ್ನ ಸಂಸಾರವನ್ನು ಹಿಡಿದವರು ಅಂತೇಳಂತಂದರೆ ನಿಮ್ಮ ಗುರುಗಳಾದಂತಹ ಸುಧೀಂದ್ರ ತೀರ್ಥ ಶ್ರೀಪಾದಗಳು. ಇನ್ನೂ ಅಲ್ಲಿ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಲಗ್ನ ಆದ ಅಕ್ಕಿಗೆ ಏನು ಬೇಕು, ಬೆಳದಿಂಗಳಲ್ಲಿ ಅಡ್ಡಾಡಬೇಕು ಅಂತ ಅಪೇಕ್ಷೆ ಬರ್ತದೆ. ಚಂದ್ರಿಕೆಯನ್ನು ರಚನೆ ಮಾಡಿದ್ರಂತೆ, ತರ್ಕತಾಂಡವವನ್ನು ರಚನೆ ಮಾಡಿದ್ರಂತೆ, ಕುಡಿಲಿಕ್ಕೆ ಅಮೃತ ಬೇಕು ಅಂತೇಳಂತಂದರೆ ಅದಕ್ಕಂಥೇಳೇ ನ್ಯಾಯಾಮೃತವನ್ನು ರಚನೆ ಮಾಡಿದರು ಇತ್ಯಾದಿ ವಿಚಾರಗಳನ್ನು ಹೇಳ್ತಾರೆ. ಸುಧೀಂದ್ರರಲ್ಲಿ ಇಷ್ಟು ದಿವಸ ಅವರು ನನ್ನನ್ನು ಬೆಳೆಸಿದರು. ಈಗ ಇನ್ನು 2 ವರ್ಷ 3 ವರ್ಷಕ್ಕೆ ನಾನು ಎಲ್ಲಿ ಇರಬೇಕು ಅಂತನ್ನುವ ಸಮಸ್ಯೆ ಬಂದಿದೆ. ಆದ್ದರಿಂದ ವೆಂಕಟನಾಥ, ನೀವು ಆಶ್ರಮವನ್ನು ತೆಗೆದುಕೊಂಡು ಈ ಪರಂಪರೆಯನ್ನು ಮುಂದುವರೆಸಿದರೆ ನಾನು ಭೂಲೋಕದಲ್ಲಿ ಉಳಿತೇನೆ, ಇಲ್ಲ ಅಂತಂದರೆ ನನ್ನ ಲೋಕವಾದಂತಹ ದೇವಲೋಕಕ್ಕೆ ನಾನು ಹೋಗಿಬಿಡ್ತೇನೆ ಅಂತ ಆ ಸರಸ್ವತಿ ಹೇಳಿದಂತಹ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಮರುದಿವಸ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಕರೀತಾರೆ, ನಿನಗೆ ಆಶ್ರಮ ಕೊಡ್ತೇನೆ ತಯಾರಾಗು ಅಂತಂದರು. ಯಾರು ಬಿಡ್ತಾರ್ರಿ ಇವತ್ತಿನ ದಿವಸ? ನನಗೆ ನನಗೆ ಅಂತನ್ನುವಂತಹ ಕಾಲ ಇವರು. ಅದೇ ವ್ಯತ್ಯಾಸ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ವ್ಯತ್ಯಾಸ ಇದೆ. ಪೂಜ್ಯ ಅಪ್ಪಣಾಚಾರ್ಯರ ಬಾಯಿಯಿಂದ ಅದನ್ನು ಕೇಳಬೇಕು, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಅಂತನ್ನುವ ಹಾಡು ಇಷ್ಟು ಭಾವುಕವಾಗಿ ಹೇಳ್ತಾರೆ ಅಂತೇಳಂದ್ರೆ ಶ್ರೀನಿವಾಸನ ಎದುರಿಗೆ ನಿಂತು ಹೇಳಿಕತ್ತಾರೋ ಏನೋ ಅನ್ನೋ ಹಂಗೆ ಭಾವುಕರಾಗಿ ಹೇಳ್ತಾರೆ ಅವರು. ಅದರಲ್ಲಿ ಒಂದು ಮಾತು ಬರ್ತದೆ, ನಿನ್ನವ ನಿನ್ನವ ಶ್ರೀನಿವಾಸ. ಶ್ರೀನಿವಾಸ ದೇವರ ಮುಂದೆ ನಿಂತು ನಾವು ಎಲ್ಲರೂ ಬೇಡ್ಕೊಳ್ತೀವಿ ನಿನ್ನವ ನಿನ್ನವ. ಹಿಂಗೆ ಹೇಳೋರು ನಾವು ಕೋಟಿ ಜನರಿದ್ದೇವೆ. ಅಲ್ಲಿ ಬರೆದಾರ ನೋಡ್ರಿ, ಎನ್ನಂತ ಭಕ್ತರು ಅನಂತ ನಿನಗೆಯರು, ನಿನ್ನಂಥ ಸ್ವಾಮಿ ಎನಗಿಲ್ಲ. ನಾವು ದೇವರ ಮುಂದೆ ನಿಂತು ನಿನ್ನವ ನಿನ್ನವ ಅಂತಂದರೆ ನಡೆಯುವುದಿಲ್ಲ. ದೇವರು ನಮ್ಮನ್ನು ನೋಡಿ ಇವ ನನ್ನವ ನನ್ನವ ಅಂತನಬೇಕು. ಅಂದಾಗ ದೇವರು ನಮಗೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅವರು ಆಶ್ರಮ ಕೊಡ್ತೀನಿ ಅಂತ, ಇವರು ಬೇಡ ಅಂತ ಅಂತತೋ ಗತ್ವ ಗುರುಗಳೇ ಗೆಲ್ಲೋದಾದ್ದರಿಂದ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಇವರಿಗೆ ಆಶ್ರಮವನ್ನು ಕೊಟ್ಟು ರಾಘವೇಂದ್ರ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ ದಿವಸ ಇವತ್ತಿನ ದಿವಸ. ಅಂದರೆ ಫಾಲ್ಗುಣ ಶುಕ್ಲ ದ್ವಿತೀಯ ಇವತ್ತಿನ ದಿವಸ ವೆಂಕಟನಾಥರಾಗಿರ್ತಕ್ಕಂಥವರು ರಾಘವೇಂದ್ರ ತೀರ್ಥರಾಗಿ ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿಕ್ಕೆ ಬಂದಂಥವರು. ಯಾವಾಗ ಆಶ್ರಮವನ್ನು ತೆಗೆದುಕೊಂಡ್ರೋ ನೋಡ್ರಿ, ವಿಚಿತ್ರ ಗಮನಿಸಬೇಕು ನೀವು. ನಿಮಗೆಲ್ಲರಿಗೂ ಕಲ್ಪನೆ ಬಂದಿದೆ, ಪೂಜ್ಯ ಪರಿಮಳಾಚಾರ್ಯರು ಬಾಜುಕ್ ಬಂದು ಕೂತಾರ ಅಂತಂದರೆ ಅದರ ಅಭಿಪ್ರಾಯ ಏನು ಅಂತನ್ನುವುದು. ಅದರಿಂದ ನಾನು ಅಷ್ಟೊತ್ತಿಗೇನೆ
ಮುಗಿಸ್ತೇನೆ. ಪೂಜ್ಯ ಗುರುಗಳ ಆಜ್ಞೆ ಆಗಿದೆ. ಒಂದು ಮಹತ್ವದ ಮಹಿಮೆ ಜಿಜ್ಞಾಸ. ಯಾವ ಜಾತಿ ಮತಗಳನ್ನು ಮೀರಿ ಹುಡುಗ ತೊದಲು ನುಡಿಗಳನ್ನು ನುಡಿತಾ ಇರಬೇಕಾದಾಗ ಪ್ರತಿಯೊಬ್ಬ ಸಂಪ್ರದಾಯಸ್ಥ ಮನೆಗಳಲ್ಲಿ ಹೇಳಿಕೊಡುವ ಮೊತ್ತ ಮೊದಲನೆಯ ಶ್ಲೋಕ ಯಾವುದಾದರೂ ಇದ್ದರೆ ಅದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ. ನೀವು ಇದನ್ನು ರೋಡಿನೊಳಗೆ ಹೋಗುವ ಮುಂದಾಗ ಯಾರಿಗಾದರೂ ಒಬ್ಬರಿಗೆ ನಿಂದ್ರಿಸಿ ಇದು ನಿನಗೆ ಬರ್ತದೇನು ಅಂತ ಕೇಳಿದರೆ ಅವನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅಷ್ಟು ಅನುಗ್ರಹ, ರಾಯರ ಅನುಗ್ರಹ ಎಲ್ಲ ಕಡೆಗೂ ಇದೆ. ಈ ಶ್ಲೋಕದಲ್ಲಿ ಒಂದು ಗಮನಿಸಬೇಕು. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಎರಡು ವಿಶೇಷಣಗಳನ್ನು ಮಂತ್ರಾಲಯ ಗುರುಗಳಿಗೆ ಕೊಟ್ಟಿದ್ದಾರೆ, ಮಂತ್ರಾಲಯ ಪ್ರಭುಗಳಿಗೆ ಕೊಟ್ಟಿದ್ದಾರೆ. ಒಂದು ಕಲ್ಪವೃಕ್ಷ, ಇನ್ನೊಂದು ಕಾಮಧೇನು. ಶಾಸ್ತ್ರಗಳಲ್ಲಿ ಒಂದು ಡಾಟು, ಒಂದು ಕಾಮ, ಒಂದು ಶಬ್ದ ಹೆಚ್ಚಾಯಿತು ಅಂಥೇಳಿ ಅಂತಂದರೆ ಅದನ್ನು ಅಧ್ಯಯನ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅಧಿಕ ಆಗ್ತದೆ, ಅದು ಗ್ರಾಹ್ಯವಲ್ಲ. ಹೀಗಿರುವಾಗ ಮಂತ್ರಾಲಯ ಪ್ರಭುಗಳ ಪ್ರಸಿದ್ಧವಾದ ಶ್ಲೋಕದಲ್ಲಿ ಎರಡೆರಡು ವಿಶೇಷಣಗಳು, ಆ ಎರಡು ವಿಶೇಷಣಗಳು ಒಂದೇ ಕೆಲಸ ಮಾಡೋದು. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲ್ಪವೃಕ್ಷ ಮಾಡೋ ಕೆಲಸನೇ ಕಾಮಧೇನು ಮಾಡ್ತದೆ, ಕಾಮಧೇನು ಮಾಡೋ ಕೆಲಸನೇ ಕಲ್ಪವೃಕ್ಷ ಮಾಡ್ತದೆ. ಅದಕ್ಕೆ ಇದು ವ್ಯರ್ಥ ವಿಶೇಷಣ ಅಂತನ್ನುವ ದೋಷ ಇಲ್ಲಿ ಬರ್ತದೆ ಅಂತಂದರೆ, ಹುಚ್ಚಪ್ಪ, ಎರಡು ವಿಶೇಷಣಗಳು ಒಂದೇ ಫಲವನ್ನು ಕೊಡೋದಿರಬಹುದು, ಆದರೆ ಅವುಗಳಲ್ಲಿ ವ್ಯತ್ಯಾಸವನ್ನು ಗಮನಿಸ್ರಿ. ಇದು ರಾಯರ ಕಾರುಣ್ಯವನ್ನು ಎತ್ತಿ ತೋರಿಸುವಂತಹ ಶ್ಲೋಕ ಇದು. ಕಲ್ಪವೃಕ್ಷ ಅಂದರೆ, ವೃಕ್ಷ ಅಂದರೆ ಗಿಡ. ನಿಮಗೆ ಒಂದು ಎಳ್ನೀರು ಬೇಕಾಯಿತು ಅಂತೇಳಂತಂದರೆ ಎಳ್ನೀರು ನಡ್ಕೊಂಡು ನಿಮ್ಮ ಹತ್ರ ಬರೋದಿಲ್ಲ, ನೀವು ವೃಕ್ಷದ ಹತ್ರ ಹೋಗಿ ವೃಕ್ಷ ಏರಿ ಎಳ್ನೀರನ್ನು ತೆಗೆದು ಅದನ್ನು ಕುಡಿಬೇಕು. ಅದಕ್ಕೆ ರಾಯರು ಭಜತಾಂ ಭಜ ಸೇವಾಯಾಮ್, ಯಾರು ರಾಯರ ಸೇವೆಯನ್ನು ಮಾಡಲಿಕ್ಕೆ ಕೈ ಕಾಲು ಗಟ್ಟಿ ಇದ್ದವರು ಇದ್ದೀರೋ ಅವರೆಲ್ಲರೂ ಮಂತ್ರಾಲಯಕ್ಕೆ ಬಂದು ರಾಯರ ಸೇವೆ ಮಾಡಿದರೆ ಅಂಥವರಿಗೆ ರಾಯರು ಕಲ್ಪವೃಕ್ಷರು. ಇವತ್ತಿನ ದಿವಸ ಎಲ್ಲ ಮಠಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂತಂದರೆ ಟೇಬಲ್. ನಮಗೆ ಕಾರ್ಯಕ್ರಮ ಬುಕ್ ಮಾಡಲಿಕ್ಕೆ ಬರ್ತಿರ್ತಾರೆ, ಆಚಾರ್ಯ ನಾವೊಂದು 40 ಜನ ಊಟಕ್ಕೆ ಬರ್ತೀವಿ, ಅದರೊಳಗೊಂದು 15 ಜನರಿಗೆ ಟೇಬಲ್ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಾರೆ. ಯಾಕೆ ಅಂತೇಳಿ ಅಂತಂದರೆ ನಮ್ಮ ಕಾಲು ಮೊಣಕಾಲು ನೋವು, ಕೆಳಗೆ ಕೂಡ್ಲಿಕ್ಕೆ ಆಗೋದಿಲ್ಲ. ಇವತ್ತಿನ ದಿವಸ ಅಂಥ ಕಾಲ ಬಂದಿದೆ. ಇನ್ನೂ ಎಷ್ಟೋ ಜನ ಇದ್ದಾರೆ, ಅವರಿಗೆ ಸೇವೆ ಮಾಡಬೇಕು ಅಂತ ಇದೆ, ಎದ್ದು ಹೋಗಲಾರದೇನೆ ಮನೆಯೊಳಗೆ ಇರಬೇಕಾದಂತಹ ಅನಿವಾರ್ಯತೆ ಇದೆ. ಯಾರಿಗೆ ಗಿಡದ ತನಕ ಹೋಗಲಿಕ್ಕಾಗ್ತದೆ, ಮಂತ್ರಾಲಯದ ತನಕ ಹೋಗಲಿಕ್ಕಾಗ್ತದೆ, ಅಂಥವರಿಗೆ ಮಂತ್ರಾಲಯ ಪ್ರಭುಗಳು ಕಲ್ಪವೃಕ್ಷರು. ಯಾರಿಗೆ ಮನಿ ಬಿಟ್ಟೇ ಹೊರಗೆ ಹೋಗಲಿಕ್ಕಾಗೋದಿಲ್ಲ, ಅಂಥವರಿಗೆ ರಾಯರು ಕಾಮಧೇನುಗಳು. ನೀವು ಎಲ್ಲಿ ಇರ್ತೀರಿ ಅಲ್ಲೇ ಬಂದು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಮಂತ್ರಾಲಯ ಪ್ರಭುಗಳು ಕಲ್ಪವೃಕ್ಷರು ಹೌದು, ಕಾಮಧೇನುವು ಹೌದು. ಇದಕ್ಕೊಂದು ಒಳ್ಳೆಯ ದೃಷ್ಟಾಂತ ಅಂತ ಹೇಳಂತಂದರೆ ಇವಾಗಿನ ಈ ರಾಘವೇಂದ್ರ ಸಪ್ತಾಹ, ಈ ಬಿಸಿಲದೊಳಗೆ ಎಷ್ಟು ಜನ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ತಯಾರಾಗಿರ್ತಿದ್ರಿ ಹೇಳ್ರಿ. ಪರಿಮಳಾಚಾರ್ಯರು ಹಾಗೂ ಅವರು ಟೀಮಿನವರು ಮಂತ್ರಾಲಯದಲ್ಲೇ ನಾವು ಇದನ್ನು ಮಾಡ್ತೀವಿ ಅಂತೇಳಂತಂದ್ರೆ ಇಷ್ಟು ಜನ ನಾವೇನು ಸೇರಿವಲ್ಲ, ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತಿತ್ತಾ? ಇಲ್ಲ. ಅದಕ್ಕೆ ರಾಯರ ಕಾರುಣ್ಯ ನೋಡ್ರಿ, ಆ ಪರಿಮಳಾಚಾರ್ಯರು ಹಾಗೂ ಅವರ ಸಿಬ್ಬಂದಿ ಅವರ ಕಡೆಯಿಂದ ರಾಯರೇ ಇಲ್ಲಿ ಬಂದು ನಾನು ಬಂದೇನೋ ಇಲ್ಲಿ ಬಂದು ನೀವು ನಮಸ್ಕಾರ ಮಾಡಿಕೊಂಡು ನೀವು ಅನುಗ್ರಹವನ್ನು ತಗೊಂಡು ಹೋಗ್ರಿ ಅನ್ನುವ ಹಾಗೆ ಇಲ್ಲಿ ಕಾಮಧೇನುಗಳಾಗಿ ಮಂತ್ರಾಲಯ ಪ್ರಭುಗಳು ಇಲ್ಲಿ ಬಂದಿದ್ದಾರೆ. ವಿಷಯ ಸಂಗ್ರಹ ಮಾಡಿಕೊಂಡು ಬಂದದ್ದು ಬಹಳ ಇದೆ, ನನಗೆ ಅರ್ಥ ಆದದ್ದು
ನನಗೆ ಹೇಳಲಿಕ್ಕೆ ಯೋಗ್ಯತೆ ಇರೋದು ಎಷ್ಟಿತ್ತು ಅದನ್ನು ಸಂಗ್ರಹ ಮಾಡಿಕೊಂಡು ಬಂದಿದ್ದೆ. ಯಾಕಂತಂದರೆ ರಾಯರ ಮಹಿಮೆ ನಾನು ಮೊದಲಿಗೆ ಅದನ್ನು ಅಡ್ಮಿಟ್ ಮಾಡಿದ ಹಾಗೆ ಹೇಳಿ ಮುಗಿಸೋದಲ್ಲ, ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅನುಭವಿಸಬೇಕು ಅಂತನ್ನುವುದು. ಆದ್ದರಿಂದ ನನಗೆ ಕೊಟ್ಟ ಸಮಯದಲ್ಲಿ ನಾನು ತಯಾರು ಮಾಡಿಕೊಂಡು ಬಂದಂತಹ ವಿಷಯದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಅದರಲ್ಲಿ ಒಳ್ಳೆಯದೇನಾದರೂ ಇತ್ತು ಅಂತೇಳಂತಂದರೆ ಅದನ್ನು ಹೇಳೋ ಯೋಗ್ಯತೆ ನನಗಿಲ್ಲ. ಶ್ರೀಪಾದಂಗಳವರ ಅಂತರ್ಯಾಮಿಯಾದಂತಹ ಮಂತ್ರಾಲಯ ಪ್ರಭುಗಳೇ ಅದನ್ನು ಹೇಳಿಸಿದ್ದಾರೆ ಅಂತ. ಇದನ್ನು ನೀವು ಹಿಂಗೆ ಹೇಳಬಾರ್ದಾಗಿತ್ತು ಅಂತ ಏನಾದರೂ ಅನಿಸಿದರೆ ಅದು ನಾನು ಮಾಡಿದಂತಹ ಪಾಪಕರ್ಮದಿಂದ ಬಂದದ್ದು ಅಂತ ಹೇಳ್ತಾ ಪೂಜ್ಯ ಶ್ರೀಪಾದಂಗಳವರಲ್ಲಿ ಈ ರಾಘವೇಂದ್ರ ಸಪ್ತಾಹದ ಈ ಒಂದು ಇದು ಬಹುಶಃ ನನಗೆ ದೊರಕಿದಂತಹ ಎರಡನೆಯ ಅವಕಾಶ. ಗದಗದಲ್ಲಿ ಒಮ್ಮೆ ಆಗಿತ್ತು, ಗದಗದಲ್ಲಿ ಇದ್ದಾಗೆ ಒಂದು ಸಲ ಬಂದಿದ್ವಿ. ಈ ಸಲ ಬರಲೇಬೇಕು ಅಂತನ್ನುವ ಒಂದು ಒತ್ತಾಯಾಸೆ ನಮ್ಮ ಮಾತುಲರಾದಂತಹ ಗುರಾಚಾರ್ಯರು ಹಾಗೂ ಪರಿಮಳಾಚಾರ್ಯರು ವಿಶಿಷ್ಟವಾದಂತಹ ಒಂದು ಆಗ್ರಹ ಭಕ್ತಿ ನಮಗೆ ಅದನ್ನು ಹೇಳಲಿಕ್ಕೆ ಬೇಕು, ಅವಕಾಶಗಳು ಬೇಕು. ಅದರಾಗ ಇನ್ನೊಂದು ವಿಶೇಷ ಅಂತೇಳಂತಂದರೆ ಫಲಿಮಾರ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಉಪನ್ಯಾಸ ಮಾಡೋದು ಅಂತೇಳಂತಂದರೆ ಅದೊಂದೇನೋ ವಿಶಿಷ್ಟವಾದಂತಹ ಶಕ್ತಿನೇ ಬರ್ತದೆ, ವಿಶಿಷ್ಟವಾದಂತಹ ಪ್ರೀತಿ. ಯಾಕಂತಂದರೆ ನನಗಂತರೂ ಫಲಿಮಾರ ಶ್ರೀಪಾದಂಗಳವರ ದರ್ಶನ ಮಾಡಿದಾಗೊಮ್ಮೆ ಆ ರಾಮದೇವರ ವ್ಯಕ್ತಿತ್ವಗಳನ್ನು ನಾವೇನು ನೋಡ್ತೀವಿ ಅದು ಇಲ್ಲಿ ರಿಪ್ಲಿಕಾ ಆಗಿ ನಮಗೆ ಕಾಣ್ತಿರ್ತದೆ. ಶ್ರೀಪಾದಂಗಳು ಎಷ್ಟು ಶ್ರಮ ಆದರೂ ಯಾರೇ ಬಂದರೂ ಮಾತಾಡಿಸ್ತಾರೆ, ಯಾವಾಗಲೂ ನಕ್ಕೋತನ ಇರ್ತಾರೆ. ಅಂತಹ ಮಹಾನುಭಾವರ ಸನ್ನಿಧಾನದಲ್ಲಿ ಒಂದೆರಡು ವಾಕ್ ಕುಸುಮಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂತಹ ನಮ್ಮ ಈ ನಮ್ಮ ರಾಘವೇಂದ್ರ ಸಪ್ತಾಹ ಸಮಿತಿಯ ಸಮಸ್ತ ಪದಾಧಿಕಾರಿಗಳಿಗೂ ಹಾಗೂ ಈ ದಾವಣಗೆರೆಯ ಸಮಸ್ತ ಭಗವದ್ಭಕ್ತರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಧ್ವೇಶಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀ ಅಪ್ಪ ಹರೇ ಶ್ರೀನಿವಾಸ.